ನೀವು ನೋಡ್ತಾ ಇರೋದು ಸೂರಜ್ ಟಿ ವಿ ಕನ್ನಡ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹೊಸ ವಿಡಿಯೋಸು ನಿಮಗೆ ಬಂದಾಗ ನೋಟಿಫಿಕೇಷನ್ ತಕ್ಷಣವೇ ನಿಮಗೆ ಬರುತ್ತೆ. ಎಂಜಾಯ್. ನಮಸ್ತೆ, ನಾನು ನಿಮ್ಮ ಜೆ ಎಮ್ ರಾಜಶೇಖರ್. ಬಹಳ ಕಾಲದ ನಂತರ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಈ ಮೂಲಕ, ಯಾಕೆಂದರೆ ಕೊರೋನಾ ನಮ್ಮನ್ನು ನಿಮ್ಮನ್ನು ಇವತ್ತಿಗೂ ಕಾಡ್ತಾ ಇದೆ. ನೋಡೋಣ ಅದು ಎಲ್ಲಿ ಬರುತ್ತೋ. ಆದರೆ ಕೊರೋನಾ ನಿಲ್ಲುತ್ತೆ ಎಲ್ಲೋ ಗೊತ್ತಿಲ್ಲ, ಅದೇನೋ ಲಸಿಕೆ ಬರಬೇಕು ಅಂತಾರೆ. ಬಹುಶಃ ಲಸಿಕೆ ಬಂದರೆ ನಿಂತ್ಕೊಳ್ಳುತ್ತೆ. ಆದರೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಬಳಸುವವರ ಮೇಲೆ, ಅಂದರೆ ನಾಗರಿಕರ ಮೇಲೆ, ಈ ಭ್ರಷ್ಟ ಅಧಿಕಾರಿಗಳು ಕೋಟಿ 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 ದರೋಡೆ ಮಾಡಿರೋರು ಇದು ಮಾಡ್ತಾ ಇರೋದು ಈ ಕೆಲಸನ. ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಸಿದ್ದು ಹಿರೇಮಠ ಈ ಗುಲ್ಬರ್ಗಾದಿಂದ, ಆಮೇಲೆ ಬಾಬು ಅನ್ನೋ ಒಬ್ಬ ಹುಡುಗ ಪಾಪ, ಆತ ಎಲ್ಲಿ ನಮ್ಮ ಬಿಜಾಪುರ ಇಲ್ಲಿ ಹೂನಡಗಲಿ ವಿಶ್ವನಾಥ, ಈ ಕಡೆಗೆ ಜಗಳೂರಲ್ಲಿ ವಿನಯ್ ಅಂತ, ಹೀಗೆ ರಾಜ್ಯ ಈವನ್ ಮೈಸೂರು ಅಲ್ಲೆಲ್ಲ ಭಾಷೆ ಕಡೆಗೆ ಈ ಥರ ನಡೀತಾನೆ ಇದೆ. ಅದು ಆ ಭ್ರಷ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಸುಳ್ಳು ದೂರುಗಳನ್ನು ದಾಖಲಿಸ್ತಾ ಇದ್ದಾರೆ. ಯಾಕೆಂದ್ರೆ ಇವ್ರ ಮಾಹಿತಿ ಹಕ್ಕನ್ನ ದಾಖಲೆ ಕೇಳ್ತಾರೆ ಅಂತ. ಪಾಪ ಅವನ ಮಾಹಿತಿ ಹಕ್ಕನ್ನ ಯಾರೋ ದಾಖಲೆ ಹಾಕಿದ್ರೆ ಅವನ ಮಗನ ಮೇಲೆ, ಅಪ್ರಾಪ್ತ ಬಾಲಕರ ಮೇಲೆ ಇವರು ಕಂಪ್ಲೇಂಟ್ ಮಾಡಿ ಪೊಲೀಸರು ಅರೆಸ್ಟ್ ಮಾಡ್ಯಾರ. ಆಹಾಹಾ, ಏನು ದೊಡ್ಡ ಸಾಹಸ ಮಾಡ್ತಾ ಇದ್ದಾರೆ ಈ ಭ್ರಷ್ಟರು ಅಂತ. ಅಲ್ಲ ರೀ, ನಾಗರಿಕರ ಹಕ್ಕು ಕಂಡ್ರಿ ಅದು. ಮಾಹಿತಿ ಕೇಳಿದರೆ ಅವ್ರನ್ನ ಅರೆಸ್ಟ್ ಮಾಡೋದ, ಅವ್ರ ಮೇಲೆ ಸುಳ್ಳು ಕೇಸ್ ಹಾಕೋದ? ಹಂಗಾರೆ ನೀವೆಷ್ಟು ಸತ್ಯ ಹರಿಶ್ಚಂದ್ರರು ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕಾಡುವಂಥದ್ದೇ. ಆಯಿತು, ಇಟ್ಸ್ ಓಕೆ, ನೋಡೋಣ. ಈಗ ದೂರು ಕೊಡ್ತಾರೆ, ದೂರು ಕೊಟ್ಟ ತಕ್ಷಣ ಪೊಲೀಸ್ನವ್ರು ಸ್ವೀಕರಿಸ್ತಾರೆ. ಇಫ್ ಇಟ್ ಈಸ್ ರಿಲೇಟೆಡ್ ಟು ಆರ್ ಟಿ ಐ ಅಂದರೆ ಅವರಿಗೆ ಅವರ ವಿರುದ್ಧ ದೂರು ದಾಖಲಿಸೋದಕ್ಕೆ ಅಧಿಕಾರನೇ ಇಲ್ಲ. ಒಂದು. ಎರಡನೇದಾಗಿ, ಲಲಿತ್ ಕುಮಾರಿ ವರ್ಸಸ್ ಯು ಪಿ ಸ್ಟೇಟ್ ಪ್ರಕರಣದಲ್ಲಿ ನಮ್ಮ ಸುಪ್ರೀಂ ಕೋರ್ಟು ಪಂಚಪೀಠಗಳ ಸಂವಿಧಾನಿಕ ಪೀಠ ಒಂದು ನಿರ್ದೇಶನವನ್ನು ಮಾಡಿದೆ. 154 ಆಫ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಯಾವುದೇ ದೂರನ್ನು ಬಂದರೆ ಸ್ವೀಕರಿಸುವುದು, ಅದಕ್ಕೆ ಒಂದು ಎಫ್ ಐ ಆರ್ ದಾಖಲಿಸುವುದು ಅದು ಕಡ್ಡಾಯ. ಒಪ್ಕೋತೀರಿ, ಇಲ್ಲ ಅಂತ ಅಲ್ಲ. ಆದರೆ ಆ ಕಡ್ಡಾಯಕ್ಕೆ ಒಂದಷ್ಟು ನಿಯಮಗಳನ್ನು ರೂಪಿಸಿದೆ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನಿಗೆ ಬಂದುಬಿಟ್ಟು ದೂರು ಕೊಡ್ತಾನೆ ಅಂದರೆ ಆ ದೂರನ್ನು ಸ್ವೀಕರಿಸ್ಬೇಕು. ಫಸ್ಟ್ ಸ್ವೀಕೃತಿ ಕೊಡಬೇಕು, ತಗೊಳಪ್ಪ ಸ್ವೀಕೃತಿ ಇಟ್ಕೋ. ರಾಜಕೀಯ ಪ್ರೇರಿತವಾಗಿ, ಹಣದ ಪ್ರಭಾವಕ್ಕೆ ಒಳಗಾಗಿ, ಅಥವಾ ಇನ್ನೊಂದು ಯಾವುದ್ಯಾವುದೋ ಕಾರಣಗಳಿಗೆ ಸುಳ್ಳು ದೂರುಗಳನ್ನು ತಕ್ಷಣವೇ ಎಫ್ ಐ ಆರ್ ಮಾಡುವಂಥದ್ದು ತಪ್ಪು. ಆ್ಯಸ್ ಪರ್ ಲಲಿತ್ ಕುಮಾರಿ ಪ್ರಕರಣದಲ್ಲಿ ಸಂವಿಧಾನಿಕ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರೋ ಪ್ರಕಾರ, ತಕ್ಷಣವೇ ದೂರನ್ನು ಎಫ್ ಐ ಆರ್ ಮಾಡುವಂತಿಲ್ಲ. ಓಕೆ, ಒಂದು ಅಂಶ. ಇನ್ನು ಮತ್ತೊಂದು, ಹಾಗಾದರೆ ಏನು ಮಾಡಬೇಕು? ಇಫ್ ಕಾಗ್ನಿಜಿಬಲ್ ಅಫೆನ್ಸ್, ಕಾಗ್ನಿಜಿಬಲ್ ಅಫೆನ್ಸ್ ಅಪರಾಧೀಯ ಕೃತ್ಯ ನಡೆದಿದೆ ಅಂತ ಅನ್ನೋದನ್ನು ಪತ್ತೆ ಮಾಡೋದಕ್ಕೋಸ್ಕರ ಕನಿಷ್ಠ ನೀವು ತನಿಖೆಯನ್ನು ಮಾಡಬೇಕು. ತನಿಖೆಯನ್ನು ಮಾಡ್ತಾ ಇಲ್ಲ, ಎಲ್ಲೂ ತನಿಖೆ ಮಾಡ್ತಾ ಇಲ್ಲ. ಇದನ್ನು ನಾನು ಅವ್ರ ಜೊತೆ ಒಬ್ಬ ಪೊಲೀಸ್ ಆಫೀಸರ್ನ ಜೊತೆ ಮಾತಾಡ್ತಿದ್ವಿ. ಮಾತಾಡ್ತಾ ಏನಂದ್ರು, ಅಲ್ಲ ರೀ, ಹಂಗಾರೆ ಎಫ್ ಐ ಆರ್ ಸಂಖ್ಯೆನೇ ಆಗೋದಿಲ್ವಲ್ರಿ ಅಂದರು. ಅಂದರೆ ಎಫ್ ಐ ಆರ್ ಸಂಖ್ಯೆನ ಹೆಚ್ಚಿಸೋದಕ್ಕೋಸ್ಕರ ಸುಳ್ಳು ದೂರುಗಳನ್ನು ಎಫ್ ಐ ಆರ್ ಮಾಡ್ತೀರಾ? ಹಾಗಾದರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಏನು? ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ದೂರುದಾರರ ಮತ್ತು ಆರೋಪಕ್ಕೆ ಗುರಿಯಾದ ವ್ಯಕ್ತಿಗಳ ಇಬ್ಬರೂ ಸೈಡ್ನಿಂದನೂ ಹಿತಾಸಕ್ತಿಯನ್ನು ಹಿತವನ್ನು ಕಾಪಾಡಬೇಕು ಫಸ್ಟು. ಸುಳ್ಳು ಹಂಗೆ ತಕ್ಷಣವೇ ದಾಖಲಿಸೋ ಆಗಿಲ್ಲ. ಡಯಾಗ್ನೋಸ್ ಆಗಿದೆಯಾ ಅದನ್ನು ಅಕಸ್ಮಾತ್ ಈ ಮೇಲ್ನೋಟಕ್ಕೆ ಯಾವುದೋ ಒಂದು ಪ್ರಕರಣ ಇದೆಯಪ್ಪ, ಒಂದು ಏನಾದರೂ ಕ್ರಿಮಿನಲ್ ಪ್ರಕರಣ ಆಗಿದೆ ಅಂತ ಬಂದಾಗ ತಕ್ಷಣವೇ ಆರೋಪಿತರನ್ನು ನೀವು ಬಂಧಿಸುವಂತಿಲ್ಲ, ಎಫ್ ಐ ಆರ್ನ ತಕ್ಷಣ ಮಾಡುವಂತಿಲ್ಲ.
ಗರಿಷ್ಠ 7 ದಿನಗಳ ಕಾಲ ಅವಕಾಶ ಇದೆ. ಯಾವುದಕ್ಕೆ? ಎಫ್ ಐ ಆರ್ ಹಾಕೋದಕ್ಕೆ. ಆದರೆ ತಕ್ಷಣ ಎಫ್ ಐ ಆರ್ ಹಾಕೋ ಆಗಿಲ್ಲ. ಸೊ ಇಲ್ಲಿ ಏನು ನಡೀತಾ ಇದೆ ಆಗಿದ್ದರೆ ಅಂದರೆ ಎಫ್ ಅಪರಾಧೀಯ ಕೃತ್ಯಗಳು ನಡೆಯುತ್ತಿವೆ ಅನ್ನುವಂತಹ ದೂರುಗಳ ಸಂಖ್ಯೆಯನ್ನು ಹೆಚ್ಚಿಸುವ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಮಾಡಿಸಲಾಗ್ತಾ ಇದೆ. ಅಧಿಕಾರಿಗಳು ಆ ರೀತಿ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಆಯಿತು. ಇದರಿಂದ ಏನು ಲಾಭ? ಏನಿಲ್ಲ. ಕೋರ್ಟ್ಗೆ ಹೊರೆ ಅಪರಾಧಿಗಳನ್ನು ನಿರಪರಾಧಿಗಳನ್ನಾಗಿ ಮಾಡುವಂತಹ ಒಂದು ತಂತ್ರ ಕುತಂತ್ರ. ಅದನ್ನು ಹೊರತುಪಡಿಸಿ ಇದರಲ್ಲಿ ಯಾವುದೇ ಇದು ಏನು ಸಾರ್ವಜನಿಕ ಹಿತಾಸಕ್ತಿ ಕಂಡುಬರೋದಿಲ್ಲ. ನಿರಪರಾಧಿಗಳಿಗೆ ಒಂದು ರೀತಿ ಶಿಕ್ಷೆಯನ್ನು ಕೊಡುವಂಥದ್ದು ಅಥವಾ ಅವರಿಗೆ ಹಿಂಸೆಯನ್ನು ಕೊಡುವಂಥದ್ದು, ಕಾನೂನಾತ್ಮಕ ಹಿಂಸೆ ಅಂತಾರೆ ಅದಕ್ಕೆ. ಕಾನೂನಾತ್ಮಕ ಹಿಂಸೆಯನ್ನು ಕೊಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಈಗ ಉದಾಹರಣೆಗೆ ನೋಡಿ, ಇಲ್ಲಿ ಹೇಳ್ತೀನಿ ನಿಮಗೆ ಒಂದು ಆದೇಶ ಹೇಳ್ತೀನಿ ನಿಮಗೆ ಆದೇಶದ ಒಂದು ಇವನ್ನ ಉಲ್ಲೇಖ ಮಾಡ್ತೀನಿ ಅಷ್ಟೇ ನಾನು ನಿಮಗೆ. ಪ್ರಕರಣಗಳನ್ನು ದಾಖಲಿಸುವಂತಹ ಸಂದರ್ಭಗಳಲ್ಲಿ ಪೊಲೀಸರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಹೋದರೆ ಪೊಲೀಸರ ವಿರುದ್ಧ ಈ ನೋಡಿ ಲಲಿತ್ ಕುಮಾರಿ ಪ್ರಕರಣನ ತಗೋತೀನಿ ನಾನು ನಿಮಗೆ, ಉದಾಹರಣೆ ಕೊಡ್ತೀನಿ ನಿಮಗೆ. ಲಲಿತ್ ಕುಮಾರಿ ವಿರುದ್ಧ ಗೌರ್ಮೆಂಟ್ ಆಫ್ UP ಅಂಡ್ ಅದರ್ಸ್ ಏನು ರಿಟ್ ಪಿಟಿಷನ್ ಕ್ರಿಮಿನಲ್ ಸಂಖ್ಯೆ 68/2008 ಈ ಪ್ರಕರಣದಲ್ಲಿ ನ್ಯಾಯಾಲಯ ಆದೇಶವನ್ನು ಮಾಡಿದೆ. ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು, ತಕ್ಷಣವೇ ನೀವು ಎಫ್ ಐ ಆರ್ ಹಾಕುವಂತಿಲ್ಲ. ಎಫ್ ಐ ಆರ್ ಹಾಕಿದ ಮೇಲೆ ನೀವು ಪ್ರತಿಯನ್ನು ಕೊಡಬೇಕು, ಬೋತ್ ಸೈಡ್ಸ್ ಫ್ರೀ ಆಫ್ ಕಾಸ್ಟ್. ಅದು ಒಂದು. ಎರಡನೇದು, ಇಲ್ಲಿ ಬೇಕಾದಷ್ಟು ತೀರ್ಪುಗಳಿದ್ದಾವೆ ನೋಡಿ. ಏನು ಇ ಪಿ ರಾಯಪ್ಪ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥ ಆಗಿರುವಂಥದ್ದು. ಮನೇಕಾ ಗಾಂಧಿ ಆಮೇಲೆ ಸುಪ್ರಾ SMD ಕಿರಣ್ ಪಾಷಾ ವರ್ಸಸ್ ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ. DK ಬಾಸು ವರ್ಸಸ್ ಸ್ಟೇಟ್ ಆಫ್ WB. ಉಮಾಶಂಕರ ಸಿತಾನಿ ಕಮಿಷನರ್ ಆಫ್ ಪೊಲೀಸ್ ವರ್ಸಸ್ ಇದು ಪ್ರಕರಣ. ಆಮೇಲೆ ಪ್ರೀತಿ ಗುಪ್ತಾ ಫ್ರಾನ್ಸಿಸ್ ವರ್ಸಸ್ ಅಡ್ಮಿನಿಸ್ಟ್ರೇಟರ್ ಆಫ್ ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿ. ಈ ರೀತಿ ಸಾಕಷ್ಟು ತೀರ್ಪುಗಳು ಇದ್ದಾವೆ. ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು ಯಾವಾಗ ಅಂತಂದರೆ, ಇಫ್ ಕಾಗ್ನಿಜಿಬಲ್ ಅಫೆನ್ಸ್ ಇನ್ ಕಂಪ್ಲೇಂಟ್ ಇರೋದೇ ಇಲ್ಲ, ಒಂದು ವರ್ಡು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ, ಅದನ್ನು ಎಫ್ ಐ ಆರ್ ಮಾಡಿಬಿಟ್ಟು ಹಂಗಾಗಿ ಹಿಂಸೆ ಕೊಡುವಂಥದ್ದು. ಕಾನೂನಾತ್ಮಕ ಹಿಂಸೆ, ಸುಳ್ಳು ದೂರು ಕೊಡೋದು, ಸುಳ್ಳು ಎಫ್ ಐ ಆರ್ ಮಾಡೋದು, ಎರಡೂ ಅಪರಾಧನೇ. ಅದು ಒಂದು. ಇದು ನಮ್ಮ ಮಾಹಿತಿ ಹಕ್ಕು ಹೋರಾಟಗಾರರಿಗೆ ನಾಗರಿಕರಿಗೆ ಒಂದಷ್ಟು ಮಾಹಿತಿ ಇರಲಿ ಅನ್ನೋ ಕಾರಣಕ್ಕೆ ಕೊಡ್ತಾ ಇರೋದು. ಏನು ಹೇಳುತ್ತೆ, 3 ಅಂದರೆ ಈ ತೀರ್ಪಿನ ಭಾಗ ಇದೆಯಲ್ಲ ಅದರಲ್ಲಿ ರೋಮನ್ ಅಂಕಿ 3 ಆಮೇಲೆ ರೋಮನ್ 2 ಅಡಿಯಲ್ಲಿ, ಇಫ್ ದ ಇನ್ಫಾರ್ಮೇಷನ್ ರಿಸೀವ್ಡ್ ಡಸ್ ನಾಟ್ ಡಿಸ್ಕ್ಲೋಸ್ ಎ ಕಾಗ್ನಿಜಿಬಲ್ ಅಫೆನ್ಸ್ ಬಟ್ ಇಂಡಿಕೇಟ್ಸ್ ದ ನೆಸೆಸಿಟಿ ಫಾರ್ ಎನ್ ಇನ್ಕ್ವೈರಿ, ಎ ಪ್ರಿಲಿಮಿನರಿ ಎನ್ಕ್ವೈರಿ ಮೇ ಬಿ ಕಂಡಕ್ಟೆಡ್ ಓನ್ಲಿ ಟು ಅಸರ್ಟೇನ್ ವೆದರ್ ಕಾಗ್ನಿಜಿಬಲ್ ಅಫೆನ್ಸ್ ಈಸ್ ಡಿಸ್ಕ್ಲೋಸ್ಡ್ ಆರ್ ನಾಟ್ ಅಂತ ಹೇಳುತ್ತೆ. ಸೊ ಹಾಗಾದರೆ ಏನು ಮಾಡಬೇಕು, ಸುಳ್ಳು ಅಂತ ಮೇಲೋಟ ಕಂಡು ಬಂದರೂ ಕೂಡ ಇವರ ಅಪರಾಧಿಗಳನ್ನಾಗಿ ನಿರಪರಾಧಿಗಳನ್ನು ಅಪರಾಧಿಗಳನ್ನಾಗಿ ಸೃಷ್ಟಿಸುವಂಥ ಒಂದು ಕುತಂತ್ರ ನಡೀತಾ ಇದೆ. ಇದರಲ್ಲೇ ನೆಕ್ಸ್ಟ್ 7 ರೋಮನ್ ಅಂಕಿ ತಗೊಳ್ಳೋಣ, 3 ಮುಖ್ಯ ರೋಮನ್ ಭಾಗದ 7 ರೋಮನ್ ಅಂಕಿಯ ಒಂದು ಇದು ಏನು ಹೇಳ್ತೆ ಅಂದರೆ, ವೈಲ್ ಎನ್ಶೂರಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ರೈಟ್ಸ್ ಆಫ್ ದ ಅಕ್ಯೂಸ್ಡ್ ಆ್ಯಂಡ್ ದ ಕಂಪ್ಲೇನೆಂಟ್, ಅಂದರೆ ಎರಡು ಸೈಡ್ನಲ್ಲಿರುವಂಥವರು ದೂರುದಾರ ಮತ್ತು ಆರೋಪಿತ ಅವರಿಬ್ಬರ ಹಿತಾಸಕ್ತಿಯನ್ನು ಕಾಪಾಡುವ ಹೊಣೆ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿದಾಗಿದೆ ಅಂತ. ಎ ಪ್ರಿಲಿಮಿನರಿ ಎನ್ಕ್ವೈರಿ ಶುಡ್ ಬಿ ಮೇಡ್ ಟೈಮ್ ಬೌಂಡ್ ಆ್ಯಂಡ್ ಇನ್ ಎನಿ ಕೇಸ್ ಇಟ್ ಶುಡ್ ನಾಟ್ ಎಕ್ಸೀಡ್ 7 ಡೇಸ್. ಇದು 7 ದಿನವನ್ನು
ದಾಟುವಂತಿಲ್ಲ ಓಕೆ ದ ಫ್ಯಾಕ್ಟ್ ಸಚ್ ಡಿಲೇ ಅಂಡ್ ದ ಕಾಸಸ್ ಆಫ್ ಇಟ್ ಮಸ್ಟ್ ಬಿ ರಿಫ್ಲೆಕ್ಟೆಡ್ ಇನ್ ದ ಜನರಲ್ ಡೈರಿ ಎಂಟ್ರಿ ಅಂದರೆ ಇದು ಈಗ ಯಾಕೆ ತಡ ಆಯ್ತು ಅಥವಾ ಯಾಕೆ ಇದಾ ದ ಫ್ಯಾಕ್ಟ್ ಏನು ಅಲ್ಲಿ ಅಕಸ್ಮಾತ್ ಅದು ಡಿಲೇ ಆದರೆ ಯೋ ದಿನ ಮೀರಿ ಕಾರಣವನ್ನು ಜನರಲ್ ಡೈರಿ ಒಳಗೆ ಎಂಟ್ರಿ ಮಾಡಬೇಕು ಅಂತ ಇದೆ ಇದು ಏನಿಲ್ಲ ಇಲ್ಲ ಭಾಳಷ್ಟು ದಾಖಲೆಗಳನ್ನು ಇವರಲ್ಲಿ ಕೃತಕವಾಗಿ ಸೃಷ್ಟಿಸಿಕೊಂಡ ಉದಾಹರಣೆಗಳು ಇತ್ತೀಚೆಗೆ ಕಂಡು ಬಂದದ್ದು ಇದೆ ಈ ಕೋರ್ಟ್ ಏನು ನಿರ್ದೇಶನ ಕೊಡುತ್ತಲ್ಲ ಸುಪ್ರೀಂ ಕೋರ್ಟು ಆ ಸುಪ್ರೀಂ ಕೋರ್ಟ್ ನಿರ್ದೇಶನಗಳ ಲಾಸ್ಟ್ ಪುಟಗಳಲ್ಲಿ ಬರುತ್ತೆ ಇದು ಸರಿ ಸುಮಾರಾಗಿ 89 87 88 ಓಕೆ 87 ಎಸ್ 63ನೇ ಪುಟ ಈಗ ಈ ಲಲಿತ್ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ ಏನು ಇದು ಇದೆಯಲ್ಲ ಇದು ಯು ಪಿ ಇದೆಯಲ್ಲ ಅದು ಆ್ಯಂಡ್ ಅದರ್ಸ್ ಇದೆಯಲ್ಲ ಇದರಲ್ಲಿ ಫ್ರಂಟ್ ಪೇಜು ಆಮೇಲೆ 63ನೇ ಪೇಜು ಪ್ರಿಲಿಮಿನರಿ ಎನ್ಕ್ವೈರಿ ಮಸ್ಟ್ ಬಿ ಅನ್ನೋದ್ರ ಬಗ್ಗೆ ಎರಡನೇದು ಆಮೇಲೆ ನೀವು 87ರಿಂದ 88ನೇ ಪೇಜಿನಿಂದ 91ನೇ ಪೇಜಿನ ತನಕ ಇಟ್ಕೊಂಬೇಡಿ ಯಾಕೆಂದರೆ ಇವು ತುಂಬ ಇಂಪಾರ್ಟೆಂಟ್ ಇವು ಹೋರಾಟಗಾರರಿಗೆ ಸಾಮಾನ್ಯವಾಗಿ ಮಾಹಿತಿ ಬಳಸುವಂಥವ್ರಿಗೆ ಸಾಮಾಜಿಕವಾಗಿ ಹೋರಾಟ ಮಾಡುವಂಥವ್ರಿಗೆ ಕಾನೂನಿನ ರಕ್ಷಣೆ ಇದೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಈ ಎಫ್ ಐ ಆರ್ನ ಇವರು ಸುಳ್ಳು ದೂರನ್ನು ದಾಖಲಿಸುವಂಥ ವ್ಯವಸ್ಥೆಯಲ್ಲಿ ಬಳಸ್ಕೊಳ್ಳೋದಕ್ಕೆ ಈ ಥರ ನೀವು ತೀರ್ಪು ಪ್ರತಿಗಳನ್ನು ಇಟ್ಕೊಳ್ಳೋದು ಅಗತ್ಯ ಇದೆ ಸೊ ಹಾಗಾಗಿ ಸುಳ್ಳು ದೂರುಗಳು ಬಂದಾಗ ಭಯ ಪಡೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಅವ್ರು ಸುಳ್ಳು ದೂರು ದಾಖಲಿಸಿದರೆ ನೀವು ಮೊದಲು ಕಾನೂನಿನ ಪ್ರಕಾರ ಇಮಿಡಿಯೇಟಾಗಿ ಯಾರಾದರೂ ನಿಮಗೆ ಆಪ್ತ ಮತ್ತು ನಂಬಿಕಸ್ಥ ಜ್ಞಾನ ಮತ್ತು ಪರಿಣಿತಿ ಉಳ್ಳಂಥ ಒಂದಷ್ಟು ಸ್ವಲ್ಪ ಒಟ್ಟಿನಲ್ಲಿ ಒಬ್ಬ ಒಳ್ಳೆ ಪ್ರಾಮಾಣಿಕವಾಗಿರುವಂಥ ಒಬ್ಬ ನ್ಯಾಯವಾದಿಯನ್ನು ಬಳಸಿಕೊಂಡು ಅದರಿಂದ ಫಸ್ಟು ನೀವು ತಗೋಬೇಕಾಗಿರುವಂಥದ್ದು ನಿಮಗೆ ಬೇಲ್ ಆ್ಯಂಟಿಸಿಪೇಟ್ರಿ ಬೇಲು ಸೊ ದೆನ್ ಅದು ಟಿಲ್ ಅಪ್ ಟು ದ ಎಂಡ್ ಆಫ್ ಯುವರ್ ಕಂಪ್ಲೀಷನ್ ಆಫ್ ಯುವರ್ ಕೇಸ್ ಅಲ್ಲಿ ತನಕನೂ ಅದು ಚಾಲ್ತಿಯೊಳಗಿರುತ್ತೆ ಆ ಥರ ಸುಪ್ರೀಂ ಕೋರ್ಟು ಆರ್ಡರ್ ಮಾಡಿರೋದು ಇದೆ ಸೊ ಹಾಗಾಗಿ ಇಲ್ಲಿ ಭಯ ಬೇಡ ಅವಶ್ಯಕತೆ ಇಲ್ಲ ಮತ್ತು ನೀವು ಅದು ನೀವು ಆ ಪ್ರಕರಣದಲ್ಲಿ ಭಾಗಿದಾರರಲ್ಲ ನೀವು ನಿರಪರಾಧಿಗಳು ಅಂತ ಇದ್ದರೆ ಈ ಸುಳ್ಳು ದೂರು ಕೊಟ್ಟವ್ರ ಮೇಲೆ ಸುಳ್ಳು ದೂರನ್ನು ಎಫ್ ಐ ಆರ್ ಮಾಡಿದವ್ರ ಮೇಲೆ ನೀವು ಇಲಾಖಾ ತನಿಖೆಗೂ ಕೂಡ ದೂರನ್ನು ಗೃಹ ಇಲಾಖೆಯಿಂದ ಹೇಳೋದು ಎಸ್ ಪಿ ಅವರಿಗೆ ಆಮೇಲೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು ಅವ್ರ ಉನ್ನತ ಹಂತದಲ್ಲಿ ಇದು ತನಿಖೆ ಆಗಬೇಕು ನಾನು ನಿರಪರಾಧ ಇದ್ದೀನಿ ಅಂತ ನೀವು ಹೋರಾಟ ಮಾಡಬಹುದು ಇನ್ನೊಂದು ಹೇಳ್ತೀನಿ ಪರಿಹಾರ ತಗೊಳ್ಳೋದಕ್ಕೂ ನಿಮಗೆ ಒಂದಷ್ಟು ಅವಕಾಶಗಳು ಕಾನೂನಿನ ಅಡಿಯಲ್ಲಿ ಇದೆ ಅಂಥ ಪ್ರಕರಣಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ನೀವು ನೋಡ್ತಾ ಇರೋದು ಸೂರಜ್ ಟಿ ವಿ ಕನ್ನಡ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಹೊಸ ವಿಡಿಯೋಸು ನಿಮಗೆ ಬಂದಾಗ ನೋಟಿಫಿಕೇಷನ್ ತಕ್ಷಣವೇ ನಿಮಗೆ ಬರುತ್ತೆ ಎಂಜಾಯ್ ಮಾಡಿ ಗುಡ್ ನೈಟ್ ಶುಭವಾಗಲಿ ಕೊರೋನಾ ಮುಕ್ತ ಸಮಾಜ ನಮ್ಮದು ಮುಂದೆ ಆಗಲಿ ಜೊತೆಗೆ ಈ ರೀತಿ ಅಪರಾಧಿಗಳನ್ನಾಗಿ ಮಾಡುವಂಥ ತಂತ್ರ ಕುತಂತ್ರಗಳೇನು ಮನುಷ್ಯ ಮಾಡ್ತಾ ಇದ್ದಾನೆ ಇಂಥ ಎಲ್ಲವುದಕ್ಕೂ ಒಂದು ಅಂತಿಮವಾಗಿ ಒಂದು ಕಾಲಘಟ್ಟ ಬರಲಿ ಅಂತ ನಿರೀಕ್ಷಿಸ್ತಾ ನಮ್ಮನೆ ಮಾ ಭೇಟಿ ಮತ್ತೊಂದು ವಿಡಿಯೋದಲ್ಲಿ ಸದ್ಯಕ್ಕೆ ತಾವು ಈ ಸೂರಜ್ ಟಿ ವಿ ಕನ್ನಡವನ್ನು ಮತ್ತು ರಮ್ಯಾರಾಣಿ ಟಿ ವಿ ಕನ್ನಡ ಅಂತ ಇವು ಎರಡು ಯೂಟ್ಯೂಬ್ ಚಾನಲ್ಸ್ ಅದಾವೆ ನೀವು ಅಲ್ಲೂ ನೋಡ್ಬೋದು ಈ ವಿಡಿಯೋಗಳನ್ನು ಇಲ್ಲಿ ನೋಡ್ಬೋದು ಅಲ್ಲಿರೋದು ಇಲ್ಲಿರೋದಿಲ್ಲ ಇಲ್ಲಿರೋದು ಅಲ್ಲಿರೋದಿಲ್ಲ ಆ ರೀತಿ ಈ ನಮ್ಮ ಈ ಚಾನಲ್ನ ತಾವು ಬೆಳೆಸಬೇಕು ಜೊತೆಗೆ ಕಾನೂನಿನ ಅಂಶಗಳು ನಿಮಗೇನಾದರೂ ಇಲ್ಲಿ ಪ್ರಶ್ನೆಗಳಿದ್ದರೆ ಇಲ್ಲೇ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಪ್ರಶ್ನಿಸಬಹುದು ಅದನ್ನು ಅದಕ್ಕೆ ನಾವು ತಕ್ಕ ಉತ್ತರಗಳನ್ನು ನಿಮಗೆ ಕಾನೂನಾತ್ಮಕವಾಗಿ ಏನು ನೀಡೋಕ್ಕೆ ಸಾಧ್ಯನ ಕೊಡ್ತೇನೆ ಟಿಲ್ ಮತ್ತೆ ನನ್ನ ನಿಮ್ಮ ಭೇಟಿ ಹೊಸ ವಿಡಿಯೋದಲ್ಲಿ ನಮಸ್ಕಾರ